ಸೌತ್ ಕೊರಿಯಾದಲ್ಲಿ ಒಂದಿನ. ಅವಾಗ ತಾನೇ ಮಲಗಿ ಎದ್ದು ಸ್ವಲ್ಪ ಸುಧಾರಿಸ್ಕೊಂಡೆ, ಇನ್ನೇನಿದೆ ಅದೇ ಹಳೆ ಸ್ಟೈಲ್ ಅಲ್ಲಿ ಪರ್ಸು ಮತ್ತೆ ಬ್ಯಾಗ್ ತಗೊಂಡು ಹೊರಗಡೆ ಹೊರಟೆ. ಅವಾಗ ಒಂದ್ ವಿಷಯ ಗೊತ್ತಾಯ್ತು, ಗಾಜಿನ ಮನೆಯಲ್ಲಿ ನೈಟ್ ಹೊತ್ತು ಲೈಟ್ ಯಾಕೆ ಹಾಕೋಬಾರ್ದು ಅಂತ. ನಮ್ಗೆ ಯಾಕೆ ಸಿವಾ ಅಂತ ನನ್ ಸ್ಲಿಪ್ಪರ್ ಹಾಕೊಂಡು ಕೆಳಗಡೆ ಹೋದೆ. ಅಡಿಗೆ ಮನೆಯಲ್ಲಿ ರೈಸು ಖಾಲಿಯಾಗಿತ್ತು, ನಮ್ ರೂಮ್ ಪಕ್ಕ ಇರೋ ಸಿಯು ಸ್ಟೋರ್ ಓಪನ್ ಆಗಿತ್ತು. ಸಿಯು ಸ್ಟೋರ್ ಅಲ್ಲಿ ರಾತ್ರಿ 1 ಗಂಟೆಗೆ ಬಂದ್ರು ಸರಿಯಾಗಿ ಬ್ಯಾಟಿಂಗ್ ಮಾಡಬಹುದು. ಇವತ್ತೇನಾದ್ರೂ ಸ್ಪೆಷಲ್ ಆಗಿರೋ ಟ್ರೈ ಮಾಡೋಣ ಅಂತ ಯಾವ್ದಾದ್ರೂ ಟೇಸ್ಟಿ ಆಗಿರೋದು ಹುಡ್ಕೋಕೋದೆ. ಇದರಲ್ಲಿ ಯಾಕೋ ನಿಂಬೆ ಹಣ್ಣು ಮೆಣಸಿನಕಾಯಿ ತೋರಿಸಿರೋದು ನೋಡಿ ಚೆನ್ನಾಗಿರ್ಬೋದು ಅನ್ಸ್ತು. ಅದಕ್ಕೆ ಎರಡನೇ ತಂಗಡಿ ಮಾಡ್ಕೊಂಡು ಪೇ ಮಾಡೋಕು ಹೋದೆ. ಇಲ್ಲಿ ಫೋನ್ ಪೇ ಗೂಗಲ್ ಪೇ ಯಾವ್ದು ವರ್ಕ್ ಆಗಲ್ಲ. ಎರಡ್ ರಮ್ಯೋನ್ಗೆ 300 ರೂಪಾಯಿ ಕೊಟ್ಟು ನಂಗೆ ಸಮಾಧಾನನೇ ಇಲ್ಲ. ನಮ್ಮ ಊರಂಗೆ ಎರಡ್ ಬಿರಿಯಾನಿನೇ ಬಂದಿರೋದು ಸೀವ. ಹಂಗಂತ ಮನ್ಸಲ್ಲೇ ಅನ್ಕೊಂಡು ತಿನ್ನೋಕ್ ಹೊರಟೆ. ಇದನ್ ಮಾಡೋದು ತುಂಬಾ ಕಷ್ಟ. ಕವರ್ನ ತೆಗಿಬೇಕು, ಬಿಸಿ ನೀರ್ನ ಹಾಕ್ಬೇಕು, ಮತ್ತೆ ಮುಚ್ಚಿ ಇಡಬೇಕು, ಆಮೇಲೆ ವೇಟ್ ಮಾಡ್ಬೇಕು. ಸ್ವಲ್ಪ ಹೊತ್ತು ಅದ್ರ ಪಕ್ಕಾನೆ ಇದ್ದು ಗಡ್ಡಿನ ತುಂಬ ಮಾಡ್ಬೇಕು. ಮಸಾಲಾನ ಚೆನ್ನಾಗಿ ಹಿಂಡಿ ಸ್ವಲ್ಪ ಟೇಸ್ಟ್ ಮಾಡ್ಬೇಕು, ಆಮೇಲೆ ಕಚ್ಚಪಾಚ ಕಲ್ಸ್ಬೇಕು. ಇಷ್ಟು ಕಷ್ಟಪಟ್ಟು ಮಾಡಿ ನನಗೆ ತಿಂದಾದ ಮೇಲೆ ಗೊತ್ತಾಗಿದ್ದು ಇಷ್ಟೇ, ನಾನ್ ತಿಂದಿರೋ ಬೆಸ್ಟ್ ರಾಮಿಯನ್ ಅಂತ. ನಾನೀಗ ರಾಮಿಯನ್ ಖಾಲಿ ಮಾಡಿ ಜ್ಯೂಸ್ ಕುಡಿತೀನಿ, ಅಲ್ಲಿ ತನಕ ಬತ್ತೆಕಾ.